ಆಮೆನ್ ಹಾಲೆಲೂಯಾ ಪ್ರೈಸ್ ದಿ ಲಾರ್ಡ್ ಯೇಸುಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನೆಲ್ಲರನ್ನು ನಾನು ವಂದಿಸುತ್ತೇನೆ ಯೇಸುಕ್ರಿಸ್ತನ ಕೃಪೆ ಯೇಸುಕ್ರಿಸ್ತನ ಪ್ರೀತಿ ಯೇಸುಕ್ರಿಸ್ತನ ಶಾಂತಿ ಹಾಲೆಲೂಯಾ ನಮ್ಮೆಲ್ಲರಲ್ಲಿ ಹೆಚ್ಚಲಿ ಆಮೆನ್ ಕ್ರಿಸ್ತ ಯೇಸುವಿನಲ್ಲಿ ದೇವರು ನಮಗೆ ಆತನ ಶಾಂತಿಯನ್ನು ಆತನ ಸಮಾಧಾನವನ್ನು ದೇವರು ನಮಗೆ ಅನುಗ್ರಹಿಸಿದ್ದಾರೆ ಹಲ್ಲೆಲೂಯಾ ಯಾವಾಗ ನಾವು ದೇವರ ಜ್ಞಾನದಲ್ಲಿ ದೇವರ ವಾಕ್ಯದಲ್ಲಿ ದೇವರ ಅನ್ಯೋನ್ಯತೆಯಲ್ಲಿ ನಾವು ಬೆಳೆಯುತ್ತೇವೆ ಹಲ್ಲೆಲೂಯಾ ನಮ್ಮಲ್ಲಿ ದೇವರ ಶಾಂತಿ ಹೆಚ್ಚುವುದಾಗಿದೆ ದೇವರ ಸಮಾಧಾನ ಹೆಚ್ಚುವುದಾಗಿದೆ ದೇವರ ಮೇಲೆ ಒಂದು ನಂಬಿಕೆ ಭರವಸೆ ಕಾನ್ಫಿಡೆನ್ಸ್ ಕರೇಜ್ ನಮ್ಮಲ್ಲಿ ಹೆಚ್ಚುವುದಾಗಿದೆ ಪ್ರೈಸ್ ಗಾಡ್ ಯೇಸುಕ್ರಿಸ್ತನು ಯೇಸು ಸ್ವಾಮಿ ಈ ರೀತಿ ಹೇಳಿದರು ಮನುಷ್ಯನು ಕೇವಲ ರೋಟಿ ತಿನ್ನುವುದರಿಂದ ಮಾತ್ರ ಬದುಕುವುದಲ್ಲ ದೇವರ ವಾಕ್ಯದಿಂದ ಆತನು ಬದುಕುವ ಆತನಾಗಿದ್ದಾನೆ ದೇವರ ವಾಕ್ಯದಲ್ಲಿ ನಿತ್ಯ ಜೀವವಿದೆ ದೇವರ ವಾಕ್ಯದಲ್ಲಿ ಸಮಾಧಾನವಿದೆ ದೇವರ ವಾಕ್ಯದ ವಾಕ್ಯದಲ್ಲಿ ದೇವರ ಆತ್ಮನಿದ್ದಾನೆ ಯಾವಾಗ ನಾವು ದೇವರ ವಾಕ್ಯವನ್ನು ನಾವು ಸ್ವೀಕರಿಸುತ್ತೇವೆ ದೇವರ ವಾಕ್ಯವು ನಮ್ಮನ್ನು ಬದಲಾಯಿಸುತ್ತದೆ ಹಲ್ಲೆಲೂಯಾ ನಾವೆಲ್ಲರೂ ಹೇಳುವ ದೇವರ ವಾಕ್ಯವು ನನ್ನನ್ನು ಬದಲಾಯಿಸುತ್ತದೆ ಹಲ್ಲೆಲೂಯಾ ಕತ್ತಲೆಯಿಂದ ಬೆಳಕಿಗೆ ದೇವರ ವಾಕ್ಯವು ನನ್ನನ್ನು ನಡೆಸುತ್ತದೆ ಪ್ರೈಸ್ ಗಾಡ್ ಯಾವಾಗ ನಾವು ಪಾಪದಲ್ಲಿ ಇದ್ದೆವು ಈ ಲೋಕದಲ್ಲಿ ನಾವು ಅಲೆಯುತ್ತಾ ಇದ್ದೆವು ಸತ್ಯ ಏನಂತ ನಮಗೆ ಗೊತ್ತಿರಲಿಲ್ಲ ನಮ್ಮ ಆತ್ಮಿಕ ಕಣ್ಣುಗಳು ಕುರುಡಾಗಿದ್ದವು ಆ ಸಮಯದಲ್ಲಿ ದೇವರ ವಾಕ್ಯ ಸುವಾರ್ತೆ ಎಂಬ ಸತ್ಯ ಹಲ್ಲೆಲೂಯಾ ನಮ್ಮ ಬಳಿಗೆ ಬಂತು ನಾವು ಆ ವಾಕ್ಯವನ್ನು ನಾವು ಸ್ವೀಕರಿಸಿದೆವು ನಮ್ಮ ಪಾಪಗಳಿಗೆ ನಾವು ಪಶ್ಚಾತ್ತಾಪಪಟ್ಟು ಯೇಸುವನ್ನು ನಾವು ಅಂಗೀಕರಿಸಿದೆವು ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಕಲ್ವಾರಿ ಕ್ರೂಜಲ್ಲಿ ತನ್ನ ರಕ್ತವನ್ನು ಸುರಿಸಿದ್ದಾನೆ ನನ್ನೆಲ್ಲ ಪಾಪಗಳನ್ನು ಆತನು ಹೊತ್ತುಕೊಂಡು ಆತನು ನನಗಾಗಿ ರಕ್ತವನ್ನು ಸುರಿಸಿದ್ದಾನೆ ಆ ರಕ್ತದ ಮೂಲಕ ನನಗೆ ಬಿಡುಗಡೆ ಇದೆ ಈ ಸತ್ಯವನ್ನು ನಾವು ನಂಬಿದೆವು ಹೇಳುವ ನಾವು ನಂಬಿದೆವು ಹಲ್ಲೆಲೂಯಾ ಆ ನಂಬಿಕೆ ಆ ವಾಕ್ಯವನ್ನು ನಾವು ನಂಬುವಾಗ ಆ ವಾಕ್ಯವನ್ನು ನಾವು ಸ್ವೀಕರಿಸುವಾಗ ಆ ವಾಕ್ಯವು ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ಹಲ್ಲೆಲೂಯಾ ಇವತ್ತು ಬೆಳಕಿನ ರಾಜ್ಯದೊಳಗೆ ಸೇರಿಸಿದೆ ಹೇಳಿ ದೇವರ ವಾಕ್ಯ ಹಲ್ಲೆಲೂಯಾ ದೇವರ ವಾಕ್ಯವನ್ನು ನಾವು ನಂಬಿದೆವು ದೇವರ ವಾಕ್ಯವನ್ನು ಅಂಗೀಕರಿಸಿದೆವು ದೇವರ ವಾಕ್ಯದ ಮೇಲೆ ನಮ್ಮ ಭರವಸೆಯನ್ನು ಇಟ್ಟೆವು ಆಗ ದೇವರ ವಾಕ್ಯವು ನಮ್ಮನ್ನು ಕತ್ತಲೆಯಿಂದ ಬಿಡಿಸಿತು ಜೋರಾಗಿ ಹೇಳುವ ಕತ್ತಲೆಯಿಂದ ಬಿಡಿಸಿತು ಹಲ್ಲೆಲೂಯಾ ಇವತ್ತು ನಾವು ಕತ್ತಲೆಯಲ್ಲಿ ಇಲ್ಲ ಇವತ್ತು ನಾವು ಬೆಳಕಿನಲ್ಲಿದ್ದೇವೆ ಆಮೆನ್ ಅದೇ ರೀತಿ ದೇವರ ವಾಕ್ಯ ಹೇಳ್ತದೆ ನಾವು ಇವತ್ತು ಈ ಲೋಕಕ್ಕೆ ಬೆಳಕಾಗಿದ್ದೇವೆ Not only we are in light, but we are also light of this world. Amen. Hallelujah. ಇವತ್ತು ನಾವು ಕಲಿಯುವವರಾಗಿದ್ದೇವೆ ನಾವು ಕ್ರಿಸ್ತನಲ್ಲಿ ಇದ್ದುಕೊಂಡು ಹೇಗೆ ಈ ಲೋಕದಲ್ಲಿ ಪ್ರಜ್ವಲಿಸುವುದು How we can shine for Jesus. Hallelujah. ನಮ್ಮೆಲ್ಲರ ಆಸೆ ಆಗಿದೆ ನಾನು ದೇವರಿಗಾಗಿ ಪ್ರಜ್ವಲಿಸಬೇಕು ನಾವು ಹೇಳುವ ದೇವರಿಗಾಗಿ ನಾನು ಪ್ರಜ್ವಲಿಸಬೇಕು ಹಲ್ಲೆಲೂಯಾ ದೇವರ ವಾಕ್ಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ಆತನು ತನ್ನ ಸೇವಕರನ್ನು ಅಗ್ನಿಯ ಜ್ವಾಲೆಯನ್ನಾಗಿ ಮಾಡುತ್ತಾನೆ ಹಲ್ಲೆಲೂಯಾ ಹಿ ವಿಲ್ ಮೇಕ್ ಹಿಸ್ ಸರ್ವೆಂಟ್ಸ್ ದ ಫ್ಲೇಮ್ಸ್ ಆಫ್ ಫೈರ್ ದೇವರ ಆಶೆ ಆಗಿದೆ ನಾವೆಲ್ಲರೂ ಬೆಂಕಿಯಾಗಿ ಪ್ರಜ್ವಲಿಸಬೇಕು ಸೂರ್ಯನಾಗಿ ನಾವು ಪ್ರಜ್ವಲಿಸಬೇಕು ಯಾವ ರೀತಿ ನಕ್ಷತ್ರಗಳು ಅಲ್ಲಿಯ ಪ್ರಜ್ವಲಿಸುತ್ತವೆ ಆ ಕ್ರಿಸ್ತನ ಬೆಳಕನ್ನು ಹೊಂದಿದ ನಾವು ಪ್ರಜ್ವಲಿಸಬೇಕೆಂದು ದೇವರ ಚಿತ್ತವಾಗಿದೆ ಆಮೆನ್ ಹೇಳುವ ಪ್ರಜ್ವಲಿಸುವುದು ಅಲ್ಲಿಯ ದೇವರ ಚಿತ್ತವಾಗಿದೆ ಆಮೆನ್ ಪ್ರೈಸ್ ಗಾಡ್ ಇವತ್ತು ವಾಕ್ಯಕ್ಕೆ ಹೋಗುವ ಮೊದಲು ಒಂದು ಸಣ್ಣ ಒಂದು ಉದಾಹರಣೆ ನಾನು ಕೊಡ್ಲಿಕ್ಕೆ ಬಯಸುತ್ತೇನೆ ನಾವು ಯೋಚಿಸುವ ನಾವೆಷ್ಟೆಲ್ಲ ಮಂದಿ ಈಗ ಈ ಒಂದು ಜೂಮ್ ಮೀಟಿಂಗ್ ಅಲ್ಲಿ ಸೇರಿ ಬಂದಿದ್ದೇವೆ ಹಲ್ಲೆಲೂಯಾ ಯಾರೆಲ್ಲ ಮುಂದಿನ ದಿವಸದಲ್ಲಿ ಆನ್ಲೈನ್ ಈ ವಾಕ್ಯವನ್ನು ನೀವು ನೋಡುತ್ತೀರಿ ಹಲ್ಲೆಲೂಯಾ ನಿಮಗೆ ಕೂಡ ನಾನು ಹೇಳುವುದು ಯೋಚಿಸಿ ನಮ್ಮೆಲ್ಲರ ಕೈಯಲ್ಲಿ ಹಲ್ಲೆಲೂಯಾ ಒಂದು ಚಿನ್ನದ ಮುಕುಟ ಅಥವಾ ಚಿನ್ನದ ಕಿರೀಟ ಇದೆ ಅಂತ ನಾವು ಯೋಚಿಸುವ ಹಲ್ಲೆಲೂಯಾ ಅದಕ್ಕೆ ಕಡಿಮೆ ಕಡಿಮೆ ಒಂದು 10 million ಹಲ್ಲೆಲೂಯಾ ಒಂದು ಅದಕ್ಕೊಂದು ವ್ಯಾಲ್ಯೂ ಇದೆ ಅಂತ ನಾವು ಯೋಚಿಸುವ ಈಗ ಎಲ್ಲರ ಕೈಯಲ್ಲಿ ಕೂಡ ಒಂದು ಚಿನ್ನದ ಕಿರೀಟ ಇದೆ ಅದಕ್ಕೆ ಒಂದು 10 million ವ್ಯಾಲ್ಯೂ ಇದೆ ಇಸ್ ಅ ರಿಯಲ್ ವ್ಯಾಲ್ಯೂ ಹಲ್ಲೆಲೂಯಾ ಅದರ ಅರ್ಥ ನಾನು ಕಪ್ಪಾದರೂ ನಾನು ಬಿಳಿಯಾದರೂ ನಾನು ಎಜುಕೇಟ್ ಆದರೂ ಅನ್ಎಜುಕೇಟ್ ಆದರೂ
ನಾನು ಪ್ರಾಯದವನಾದರೂ ನಾನು ಸಣ್ಣವನಾದರೂ ನನ್ನ ಕೈಯಲ್ಲಿರುವ ಆ ಕಿರೀಟದ ಬೆಲೆ ಕಡಿಮೆ ಆಗುವುದಿಲ್ಲ. ಸರಿ ತಾನೆ? ಈಗ ಸಣ್ಣ ಮಗು, ಆರು ವರ್ಷದ ಮಗು, ಆ ಕಿರೀಟ, ಆ ಮಗುವಿನ ಕೈಯಲ್ಲಿ ಕಿರೀಟ ಇದೆ. ಅದೇ ರೀತಿ 30 ವರ್ಷದ ವ್ಯಕ್ತಿಯ ಕೈಯಲ್ಲಿ ಕೂಡ ಕಿರೀಟ ಇದೆ. ಸೊ ಆ ಒಂದು ಕಿರೀಟದ ವ್ಯಾಲ್ಯೂ ಕಡಿಮೆ ಆಗುವುದಿಲ್ಲ. ಎಷ್ಟು ಆರು ತಿಂಗಳ ಮಗುವಿನ ಕೈಯಲ್ಲಿ ಆ ಕಿರೀಟದ ವ್ಯಾಲ್ಯೂ ಇದೆ ಅಷ್ಟೇ. ಹಲ್ಲೆಲೂಯ. ಅದರ ಅರ್ಥ ನಾವು ಇವತ್ತು ಎಲ್ಲರೂ ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇವೆ. ನಾನು ಜಾಸ್ತಿ ಪರಿಶುದ್ಧನು, ನೀವು ಕಡಿಮೆ ಪರಿಶುದ್ಧರು, ಆ ರೀತಿ ಅರ್ಥ ಅಲ್ಲ. ದೇವರು ನಮಗೆ ಆತನ ಪರಿಶುದ್ಧತೆಯನ್ನು ಯೇಸುವಿನ ರಕ್ತದ ಮೂಲಕ ಕೊಟ್ಟಿದ್ದಾನೆ. ಯಾರೆಲ್ಲ ನಿಜವಾಗಿಯೂ ಪಶ್ಚಾತ್ತಾಪ ಮಾಡಿ, ಅಲ್ಲೂಯ, ಯೇಸುವೆ ನೀನೇ ನನ್ನ ರಕ್ಷಕ, ನೀನೇ ನನ್ನ ಒಡೆಯ, ನೀನು ಸುರಿಸಿದ ರಕ್ತ ಅದು ನನಗಾಗಿ, ಅಲ್ಲೂಯ, ಇವತ್ತು ನನ್ನನ್ನು ಆ ರಕ್ತದಿಂದ ತೊಳೆದು ಶುದ್ಧ ಮಾಡು, ನನ್ನ ಜೀವಿತವನ್ನು ನಿನಗೆ ಸಮರ್ಪಿಸುತ್ತೇನೆ. ಯಾರೆಲ್ಲ ಸಮರ್ಪಿಸಿ ಕ್ರಿಸ್ತನಿಗಾಗಿ ಜೀವಿಸುತ್ತಾರೆ, ಒಂದು ದಿವಸದ ಸಮರ್ಪಣೆ ಅಲ್ಲ. ಅಲ್ಲೂಯ, ಕೆಲವರದ್ದು ಒಂದು ದಿವಸದ ಮದುವೆ ಇರ್ತದೆ. ಕೆಲವು ದೇಶಗಳಲ್ಲಿ ಅಲ್ಲಿನ ಒಂದು ಸಿಟಿಸನ್ಶಿಪ್ ಬೇಕಾದರೆ ಅಲ್ಲಿಯ ಒಂದು ಲೋಕಲ್ ಹುಡುಗಿ ಹತ್ರ ಮದುವೆ ಆಗ್ಬೇಕು. ಅದು ಒಂದು ದಿವಸದ ಮದುವೆ, ಕೆಲವೊಮ್ಮೆ ಒಂದು ಗಂಟೆಯ ಮದುವೆ. ಆ ರೀತಿ ನಾವು ಸಮರ್ಪಿಸಿ ಕೊಡುವುದಲ್ಲ ಯೇಸುವಿಗೆ. ಅಲ್ಲೂಯ, ಒಮ್ಮೆ ಸಮರ್ಪಿಸಿದ ನಂತರ ಅಲ್ಲೂಯ ಆತನೊಂದಿಗೆ ಸದಾ ಜೀವಿಸುವುದಾದರೆ ಅಲ್ಲೂಯ ನಾವು ಕಳಂಕ ಇಲ್ಲದವರು, ಪರಿಶುದ್ಧರಾಗಿ ಜೀವಿಸಲಿಕ್ಕೆ ಸಾಧ್ಯ. ಅಂದರೆ ನಾವು ನಮ್ಮ ಜೀವಿತವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿದ್ದೇವೆ, ಕ್ರಿಸ್ತನು ನಮ್ಮಲ್ಲಿ ಜೀವಿಸುತ್ತಾನೆ. ಅಲ್ಲೂಯ ನಮ್ಮಲ್ಲಿ ಆತನ ಪರಿಶುದ್ಧತೆ ಇದೆ. ನಾವೇಳುವ ಆತನ ಪರಿಶುದ್ಧತೆ, ಕ್ರಿಸ್ತನ ಪರಿಶುದ್ಧತೆ, ಅಲ್ಲೂಯ ದೇವರ ಪರಿಶುದ್ಧತೆ ಇವತ್ತು ನಮ್ಮ ಆತ್ಮದಲ್ಲಿದೆ. ಅದಕ್ಕಾಗಿ ಹೊಸತಾಗಿ ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಯು ಪಾಪದಲ್ಲಿ ಜೀವಿಸುವುದಕ್ಕೆ ಬಯಸುವುದಿಲ್ಲ. ಆತನು ಪಾಪವನ್ನು ದ್ವೇಷಿಸುತ್ತಾನೆ, ಲೋಕದ ಸಂಗತಿಗಳನ್ನು ಆತನು ದ್ವೇಷಿಸುತ್ತಾನೆ, ದೇವರಿಗೆ ಇಷ್ಟ ಇಲ್ಲದ ಸಂಗತಿಗಳನ್ನು ಆತನು ಇಷ್ಟಪಡುವುದಿಲ್ಲ. ದೇವರಿಗೆ ಯಾವುದು ಇಷ್ಟ ಇದೆ ಅದನ್ನೇ ಮಾಡುವುದಕ್ಕಾಗಿ ಆತನು ಆಸೆ ಪಡುತ್ತಾನೆ. ಎಲ್ಲರಲ್ಲಿ ಆಸೆ ಪಡುತ್ತಾನೆ. ಹಲ್ಲೆಲೂಯ. ಯಾರ ಒಳಗೆ ಈ ರೀತಿಯ ಒಂದು ಆಸೆ ಇದೆ ಅವರು ಕ್ರಿಸ್ತನಿಂದ, ದೇವರಿಂದ ಹುಟ್ಟಿರುವ ಮಕ್ಕಳಾಗಿದ್ದಾರೆ. ಪ್ರೈಸ್ ಗಾಡ್. ಹಲ್ಲೆಲೂಯ. ಯುವರ್ ಡಿಸೈರ್ ವಿಲ್ ಟೆಸ್ಟಿಫೈ ಹೂ ಯು ಆರ್. ಆಮೆನ್. ಪ್ರೈಸ್ ಗಾಡ್. ವೆನ್ ಯು ಹ್ಯಾವ್ ಎ ಡಿಸೈರ್ ಟು ಲಿವ್ ಇನ್ ಹೋಲಿ ಲೈಫ್, ಯೆಸ್, ಗಾಡ್ ಮೇಡ್ ಯು ಹೋಲಿ, ನೋ ಡೌಟ್. ಬೈ ದ ಬ್ಲಡ್ ಆಫ್ ಜೀಸಸ್ ಯು ಆರ್ ಹೋಲಿ, ನೋ ಡೌಟ್. ಬಟ್ ಆರ್ ಯು ಹ್ಯಾವ್ ದ ಡಿಸೈರ್ ಟು ಲಿವ್ ಇನ್ ಹೋಲಿನೆಸ್? ನಮ್ಮಲ್ಲಿ ಪರಿಶುದ್ಧತೆ ಇರಲಿಲ್ಲ, ನಮ್ಮ ಒಳಗೆ ಪಾಪವಿತ್ತು. ದೇವರು ನಮ್ಮನ್ನು ಕರುಣಿಸಿ ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿ ನಮ್ಮೆಲ್ಲ ಪಾಪವನ್ನು ಆತನ ಮೇಲೆ ಹಾಕಿ ಆತನಲ್ಲಿದ್ದ ನೀತಿಯನ್ನು, ಆತನಲ್ಲಿದ್ದ ಪರಿಶುದ್ಧತೆಯನ್ನು ನಮಗೆ ಇವತ್ತು ದೇವರು ಅನುಗ್ರಹಿಸಿದ್ದಾರೆ. ಪ್ರೈಸ್ ಗಾಡ್. ಸೊ ಹೇಗೆ ಗೊತ್ತಾಗುವುದು ರೋಷನ್ನ ಒಳಗೆ ದೇವರ ನೀತಿ ಇದೆ? ಹೇಗೆ ಗೊತ್ತಾಗುವುದು ರೋಷನ್ನು ದೇವರ ಆತ್ಮನಿಂದ ತುಂಬಲ್ಪಟ್ಟಿದ್ದಾನೆ, ಯೇಸುವಿನ ರಕ್ತದಿಂದ ಆತನು ತೊಳೆಯಲ್ಪಟ್ಟಿದ್ದಾನೆ? ಅಲ್ಲಿ ಯಾರೆಲ್ಲ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದಾರೆ ಅವರು ಸತ್ಯಕ್ಕಾಗಿ ಜೀವಿಸುತ್ತಾರೆ, ಅವರು ಪರಿಶುದ್ಧರಾಗಿ ಜೀವಿಸುತ್ತಾರೆ, ಅವರು ಪರಿಶುದ್ಧರ ಜೀವಿಸಲು ಬಯಸುತ್ತಾರೆ. ಖಾಲಿ ಜೀವಿಸುವುದು ಮಾತ್ರ ಅಲ್ಲ, ಪ್ರತಿದಿನ ಅವರ ಒಳಗೊಂದು ಆಸೆ, ದೇವರೇ ನನಗೆ ಇನ್ನೂ ಕೂಡ ಪರಿಶುದ್ಧದಲ್ಲಿ ಜೀವಿಸಬೇಕು. ಯಾಕೆಂದ್ರೆ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಹಲ್ಲೆಲೂಯ, ಯಾರು ಹೃದಯದಲ್ಲಿ ಪರಿಶುದ್ಧರು ಅವರು ದೇವರನ್ನು ನೋಡುವರು. ಆಮೆನ್. ಪ್ರೈಸ್ ಗಾಡ್. ಯಾವ ರೀತಿ ನಾನು ಆ ಉದಾಹರಣೆಯನ್ನು ಕೊಟ್ಟೆ, ಎಲ್ಲರ ಕೈಯಲ್ಲಿ ಈಗ 10 million ಆ ಒಂದು ಚಿನ್ನದ ಆ ಒಂದು ಕಿರೀಟ ಇದೆ. ಅದನ್ನು ಕೆಳಗಿಟ್ಟರು ಮೇಲಿಟ್ಟರು ಅದರ ವ್ಯಾಲ್ಯೂಯನ್ನು ಕಡಿಮೆ ಆಗುವುದಿಲ್ಲ. ಈಗ ಅದರಲ್ಲಿ ನಮ್ಮಲ್ಲಿ ಕೆಲವರು ದೇ ಆರ್ ವೈಸ್, ಅವರು ಬುದ್ಧಿವಂತಿ, ಒಳ್ಳೆಯ ಒಂದು ದೇವರ ಜ್ಞಾನವನ್ನು ಹೊಂದಿದವರಿದ್ದಾರೆ. ಅವರು ಏನು ಮಾಡ್ತಾರೆ ಅಂದರೆ ಆ ಒಂದು ಕಿರೀಟಕ್ಕೆ ಒಂದೊಂದು ವಜ್ರದ ಕಲ್ಲುಗಳನ್ನು ಅಂಟಿಸುತ್ತಾರೆ. ಉದಾಹರಣೆಗೆ ಯೋಚಿಸುವ ನಮ್ಮ ರಾಜು ಪಾಸ್ಟರ್ ಅಲ್ಲಿ ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ತುಂಬಾ ದೇವರ ಕೃಪೆಯಿಂದ ಹಲ್ಲೆಲೂಯ ದೇವರಿಗಾಗಿ ಓಡಿ ಓಡಿ ಹಲ್ಲೆಲೂಯ 5 ಆ ಒಂದು ವಜ್ರದ ಕಲ್ಲುಗಳನ್ನು, ಡೈಮಂಡ್ ಸ್ಟೋನ್ಸ್ ಗಳನ್ನು ಆ ಒಂದು ಕಿರೀಟಕ್ಕೆ ಅವರು ತಾಗಿಸ್ತಾರೆ. ಅದೇ ರೀತಿ ನಮ್ಮ ಮಂಜು ಅವರು ಕೂಡ ಓಡಿ ಓಡಿ ಹಲ್ಲೆಲೂಯ ಅವರ ಕಿರೀಟಕ್ಕೆ ಒಂದು 6 ಕಲ್ಲುಗಳನ್ನು ತಾಗಿಸುತ್ತಾರೆ.
ಅಲ್ಲಿಯ ಪ್ರತಿಯೊಂದು ಕಲ್ಲಿನ ಬೆಲೆ ಆಗಿದೆ 1 ಮಿಲಿಯನ್ಸ್. 10 ಮಿಲಿಯನ್ಸ್ ಇದ್ದು ಕಿರೀಟ, ಈಗ 1 ಮಿಲಿಯನ್ ಇದ್ದು ಒಂದೊಂದು ವಜ್ರಗಳನ್ನು ತಾಗಿಸುತ್ತಾರೆ. ಈಗ ಆ ಕಿರೀಟದ ಬೆಲೆ ಒಂದೇ ಆಗಿರುತ್ತದ? ಹಲೋ, ಒಂದೇ ಆಗಿರ್ತದೆ? ಇಲ್ಲ. ಯಾಕೆಂದರೆ ಮಂಜು ಅವರ ಕಿರೀಟದಲ್ಲಿ ಈಗ 6 ವಜ್ರಗಳಿದೆ, ಅದು 16 ಮಿಲಿಯನ್ ಕಾಸ್ಟ್ ಆಗ್ತದೆ. ಹಾಗೆ ರಾಜು ಅವರಲ್ಲಿ 15 ಮಿಲಿಯನ್ ಇದೆ, 5 ಡೈಮಂಡ್ಸ್ ಇದೆ. ಸೊ 15 ಆಗ್ತದೆ. ಮೇ ಬಿ ಅದರ್ಸ್, ಹಲ್ಲೆಲೂಯಾ, ದೇ ಆರ್ ಡೂಯಿಂಗ್ ಹಲ್ಲೆಲೂಯಾ ಗ್ರೇಟ್ ಸರ್ವಿಸ್ ಫಾರ್ ದ ಲಾರ್ಡ್. ಅವರು 10-15 ಆ ವಜ್ರಗಳನ್ನು ಅದಕ್ಕೆ ತಾಗಿಸಿದ್ದಾರೆ. ಸೊ ದ ವ್ಯಾಲ್ಯೂ ವಿಲ್ ಇನ್ಕ್ರೀಸ್. ಸೇಮ್ ವೇ ಹಾಗೆ ದೇವರು ನಮ್ಮನ್ನು ಕ್ರಿಸ್ತ ಯೇಸುವಿನಲ್ಲಿ ಪರಿಶುದ್ಧ ಮಾಡಿದ್ದಾರೆ. ಆ ಪರಿಶುದ್ಧತೆಯಲ್ಲಿ ನಾವು ಜೀವಿಸುವಾಗ, ಹಲ್ಲೆಲೂಯಾ, ನಮ್ಮಲ್ಲಿ ದೇವರ ಪರಿಶುದ್ಧತೆ, ದೇವರ ಕೃಪೆ ಹೆಚ್ಚುವುದಾಗಿದೆ. ಕೃಪೆಯ ಮೇಲೆ ಕೃಪೆ ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಪ್ರೈಸ್ ಗಾಡ್. ಮೊದಲು ಕ್ರಿಸ್ತ ಯೇಸುವಿನಲ್ಲಿ ಕೃಪೆ ನಮಗೆ ಸಿಕ್ಕಿದೆ. ಆ ಕೃಪೆಯ ಮೂಲಕ ನಾವು ಪರಿಶುದ್ಧರಾಗಿದ್ದೇವೆ. ಈಗ ನಾವು ಆ ಪರಿಶುದ್ಧತೆಯಲ್ಲಿ ಬೆಳೆಯುವಾಗ, ಆ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ನಾವು ನಡೆಯುವಾಗ, ಹಲ್ಲೆಲೂಯಾ, ನಾವು ಇನ್ನೂ ಪರಿಶುದ್ಧರಾಗಿ ದೇವರ ಮುಂದೆ ನಿರ್ದೋಷಿಗಳಾಗಿ ನಾವು ನಿಲ್ಲಲು ಶಕ್ತರಾಗುತ್ತೇವೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಬನ್ನಿ, ಈ ಸಮಯದಲ್ಲಿ ನಾವು ದೇವರ ವಾಕ್ಯಕ್ಕೆ ಹೋಗುವ 2 ಕೊರಿಂಥ್ಯ 4:6 ಓದುವ. ಸ್ಕ್ರೀನಲ್ಲಿ ಬರುವವರೆಗೆ ನಾನು ಓದ್ತೇನೆ. ಯಾಕೆಂದರೆ ಕತ್ತಲೆಯೊಳಗಿಂದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕಾಗಿ ನಮ್ಮ ಹೃದಯಗಳಲ್ಲಿ ಹೊಳೆದನು. ಪ್ರೈಸ್ ಗಾಡ್. ಈ ವಾಕ್ಯದ ಪ್ರಕಾರ ಈಗ ಬೆಳಕು ಎಲ್ಲಿದೆ? ಆಮೆನ್. ಈ ವಾಕ್ಯದ ಪ್ರಕಾರ ದೇವರ ಬೆಳಕು ನಮ್ಮ ಒಳಗೆ ಇದೆ. ಹಲ್ಲೆಲೂಯಾ. ಎಲ್ಲ ಹೊಸತಾಗಿ ಹುಟ್ಟಿದ, ದೇವರಿಂದ ಹುಟ್ಟಿದ ಮಕ್ಕಳ ಒಳಗೆ ಈಗ ದೇವರ ಬೆಳಕು ಇದೆ. ನಾವೆಲ್ಲರೂ ಹೇಳುವ ದೇವರ ಬೆಳಕು ನನ್ನ ಒಳಗೆ ಇದೆ. ಹಲ್ಲೆಲೂಯಾ. ಹೇಗೆ ಈ ಬೆಳಕು ನನ್ನ ಒಳಗೆ ಬಂತು? ಪುನಃ ವಾಕ್ಯವನ್ನು ಓದುವ. ಯಾಕೆಂದರೆ ಕತ್ತಲೆ ಒಳಗಿದ್ದ ಬೆಳಕು ಹೊಳೆಯಲಿ ಎಂದು ಹೇಳಿದ ದೇವರು ತಾನೇ ಯೇಸು ಕ್ರಿಸ್ತನ ಮುಖದಲ್ಲಿ ತೋರುವ ದೇವ ಪ್ರಭಾವ ಜ್ಞಾನ ಎಂಬ ಪ್ರಕಾಶವು ಅನೇಕರಿಗೆ ಉಂಟಾಗುವುದಕ್ಕೆ ನಮ್ಮ ಹೃದಯಗಳಲ್ಲಿ ಹೊಳೆದನು. ಯಾವಾಗ ಯೇಸು ಕ್ರಿಸ್ತನು ನಮ್ಮ ಒಳಗೆ ಬಂದನು, ಯಾವಾಗ ಯೇಸುವನ್ನು ನಾವು ಸ್ವೀಕರಿಸಿದೆವು, ಯಾವಾಗ ನಾವು ನಮ್ಮ ಬಾಯಲ್ಲಿ ಅರಿಕೆ ಮಾಡಿದೆವು, ಯೇಸುವೇ ನನ್ನ ರಕ್ಷಕ, ಯೇಸುವೇ ನನ್ನ ಒಡೆಯ, ಯೇಸು ನನ್ನ ಪಾಪಗಳಿಗಾಗಿ ಕಲ್ವಾರಿ ಕ್ರೂಚಿಯಲ್ಲಿ ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ, ಆ ರಕ್ತದಿಂದ ನನಗೆ ಬಿಡುಗಡೆ ಸಿಕ್ಕಿದೆ, ಯೇಸುವೇ ನೀನು ನನ್ನ ಹೃದಯದೊಳಗೆ ಬಾ, ನನ್ನಲ್ಲಿ ನೀನು ಜೀವಿಸು ಎಂದು ನಾವು ನಮ್ಮ ಹೃದಯಗಳನ್ನು ತೆರೆದ ಸಮಯದಲ್ಲಿ, ಹಲ್ಲೆಲೂಯಾ, ನಮ್ಮೊಳಗೆ ದೇವರ ಬೆಳಕು ಹೊಳೆದಿದೆ, ದೇವರ ಬೆಳಕು ಬಂದಿದೆ. ಆಮೆನ್. ಜೋರಾಗಿ ಹೇಳುವ, ದೇವರ ಬೆಳಕು, ಸತ್ಯದ ಬೆಳಕು, ಪರಲೋಕದ ಬೆಳಕು ಇವತ್ತು ನಮ್ಮ ಹೃದಯದೊಳಗಿದೆ. ಹಲ್ಲೆಲೂಯಾ. ಇವತ್ತು ಈ ಬೆಳಕಿನ ಮೂಲಕ ನಾವು ಪ್ರಜ್ವಲಿಸಬೇಕಾಗಿದೆ. ಬೆಳಕು ನಮ್ಮೊಳಗೆ ಬಂದದ್ದು ನಮ್ಮನ್ನು ಪ್ರಜ್ವಲಿಸುವುದಕ್ಕಾಗಿ. ಬೆಳಕು ನಮ್ಮೊಳಗೆ ಬಂದದ್ದು ನಮ್ಮೊಳಗಿರುವ ನೋವುಗಳನ್ನು, ಚಿಂತೆಗಳನ್ನು, ಭಾರಗಳನ್ನು, ರೋಗಗಳನ್ನು ತೆಗೆದು ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸುವುದಕ್ಕಾಗಿ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಈ ವಾಕ್ಯ ನೋಡುವಾಗ ನಮ್ಮ ಒಳಗೆ ಬೆಳಕಿತ್ತು, ನಮ್ಮ ಒಳಗೆ ಕತ್ತಲೆ ಇತ್ತು. ಅದರ ಅರ್ಥ, ಯಾರೆಲ್ಲ ಪಾಪದಲ್ಲಿ ಜೀವಿಸುತ್ತಾರೆ, ಯಾರೆಲ್ಲ ಸಂಪ್ರದಾಯ ಮನುಷ್ಯ ಮಾಡಿದ ಮನುಷ್ಯನ ಜ್ಞಾನದ ಪ್ರಕಾರ ಜೀವಿಸುತ್ತಾರೆ, ದೇವರಲ್ಲದ ದೇವರುಗಳನ್ನು ದೇವರೆಂದು ಕರೆಯುತ್ತಾರೆ, ಮನುಷ್ಯನು ಕಲ್ಪಿಸಿದ ರೂಪಿಸಿದ ಕಲ್ಲು ಮಣ್ಣನ್ನು ಆರಾಧಿಸುತ್ತಾರೆ, ಅವರೆಲ್ಲರೂ ದೇವರ ವಾಕ್ಯದ ಪ್ರಕಾರ ಕತ್ತಲೆಯ ಒಳಗಿದ್ದಾರೆ. ಯಾರೆಲ್ಲ ತನ್ನ ಶರೀರದ ಅಭಿಲಾಷೆಯ ಪ್ರಕಾರ ನಡೆಯುತ್ತಾರೆ, ಯಾರೆಲ್ಲ ಸುಳ್ಳಿನಲ್ಲಿ ಮೋಸದಲ್ಲಿ ನಡೆಯುತ್ತಾರೆ, ಯಾರೆಲ್ಲ ಪಾಪದಲ್ಲಿ ಜೀವಿಸುತ್ತಾರೆ, ಈ ವಾಕ್ಯದ ಪ್ರಕಾರ ಅವರು ಕತ್ತಲೆಯ ಒಳಗಿದ್ದಾರೆ.
ಅವರು ಒಂದು ವೇಳೆ ಅಪ್ಪಿ ತಪ್ಪಿ ಸತ್ತರೆ ಅವರು ಬೆಳಕಿನೊಳಗೆ ಸೇರುವುದಕ್ಕೆ ಆಗುವುದಿಲ್ಲ ಯಾಕೆಂದರೆ ಅವರ ಒಳಗಿರುವ ಪಾಪ ಅವರನ್ನು ನರಕಕ್ಕೆ ಕೊಂಡೋಗುವುದಾಗಿದೆ ಅದಕ್ಕಾಗಿ ಒಬ್ಬ ವ್ಯಕ್ತಿ ಸತ್ತ ನಂತರ ಆತನ ಆತ್ಮಕ್ಕಾಗಿ ಪ್ರಾರ್ಥಿಸುವುದು ಬೇಡುವುದು ಆತನ ಹೆಸರಿನಲ್ಲಿ ಊಟ ಹಾಕುವುದು ಆ ಸತ್ತ ವ್ಯಕ್ತಿಗೆ ಯಾವುದೇ ಲಾಭವಿಲ್ಲ ಆದರೆ ಬಿಸ್ನೆಸ್ ಮಾಡುವವರಿಗೆ ಒಂದು ಬಿಸ್ನೆಸ್ ಆಗ್ತದೆ ಯಾಕೆಂದರೆ ಸತ್ತ ವ್ಯಕ್ತಿ ಹೆಸರಿನಲ್ಲಿ ನಾವು ಊಟ ಹಾಕುವಾಗ ಒಂದು 200 400 ಮಂದಿಗೆ ಊಟ ಹಾಕುವಾಗ ಪಾಪ ಊಟ ಇಲ್ಲದರೆ ಒಂದು ಊಟ ಸಿಗ್ತದೆ ಹಲ್ಲೆಲೂಯಾ ಅಷ್ಟೇ ಅಲ್ಲ ಆ ಒಂದು ಜಿನ್ಸಿ ಶಾಪ್ ಯಾವ ಶಾಪ್ ಇದೆ ಆ ಅಂಗಡಿ ಅವರಿಗೆ ಒಂದು 10,000 ಬಿಸ್ನೆಸ್ ಆಗ್ತದೆ ಮತ್ತೆ ಊರಲ್ಲಿ ಸ್ವಲ್ಪ ಹೆಸರು ಬರ್ತದೆ ಅಷ್ಟೇ ಸತ್ತವನಿಗೆ ಯಾವುದೇ ಲಾಭ ಇಲ್ಲ ಒಂದು ವೇಳೆ ಹಲ್ಲೆಲೂಯಾ ಆ ಸತ್ತ ವ್ಯಕ್ತಿ ಸಾಯುವ ಮೊದಲು ತನ್ನ ಪಾಪಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಪಾಪವನ್ನು ತಿರಸ್ಕರಿಸಿ ದೇವರಿಗೆ ಅಸಹ್ಯವಾದ ಕಾರ್ಯಗಳನ್ನು ತಿರಸ್ಕರಿಸಿ ಅಲ್ಲಿ ಬೆಳಕಿನಲ್ಲಿ ಆತನು ಜೀವಿಸಿದ್ದರು ಇದ್ದಿರುವುದಾದರೆ ಇಫ್ ಯು ಲಿವ್ಡ್ ಇನ್ ಲೈಟ್ ನಾಟ್ ಓನ್ಲಿ ಒನ್ ಡೇ ವೆನ್ ಯು ದ ಲಾಸ್ಟ್ ಬ್ರೆತ್ ಹಲ್ಲೆಲೂಯಾ ಕಡೆಯ ಉಸಿರು ಅವನು ಬಿಡುವಾಗ ಆತನು ಬೆಳಕಿನಲ್ಲಿ ಇದ್ದಿರುವುದಾದರೆ ಖಂಡಿತವಾಗಿಯೂ ಆತನು ನಿತ್ಯ ಜೀವವನ್ನು ಹೊಂದಿದ್ದಾನೆ ಆತನ ಆತ್ಮವು ದೇವರೊಂದಿಗೆ ಇದೆ ಆ ಆತ್ಮಕ್ಕಾಗಿ ಪ್ರಾರ್ಥಿಸುವುದು ಬೇಡುವುದು ಅಗತ್ಯ ಇಲ್ಲ ಆತನ ಹೆಸರಿನಲ್ಲಿ ಒಳ್ಳೆ ಕಾರ್ಯ ಮಾಡುವುದೇನು ತಪ್ಪಲ್ಲ ಕೆಲವರು ಈ ಲೋಕವನ್ನು ಬಿಟ್ಟು ಹೋಗುವ ತುಂಬಾ ಹಣವನ್ನು ಬಿಟ್ಟು ಹೋಗ್ತಾರೆ ಜೀವವಾಗಿರುವಾಗ ಕೊಡುವುದಕ್ಕೆ ತುಂಬಾ ಕಂಜೂಸು ಒಂದು 10 ರೂಪಾಯಿ ಬಿಡ್ಲಿಕ್ಕೆ ಸಹ ಅವರು ತಯಾರಿಲ್ಲ ಆದ್ರೆ ಸತ್ತ ನಂತರ ಅವರೆಲ್ಲಿದ್ದಾರೆ ಇವರಿಗೆ ಗೊತ್ತಿಲ್ಲ ಆದ್ರೆ ಅವರ ಹೆಸರಿನಲ್ಲಿ ಎಲ್ಲ ನಡೀತದೆ ಒಳ್ಳೆಯದು ನಡೆಯಲಿ ಅದು ಬೇಕು ಎಜುಕೇಶನ್ಗೆ ಅಲ್ಲಿಗೆ ಬಡವರಿಗೆ ಮನೆ ಕಟ್ಟುವುದು ಅದು ಇದು ಅದು ಒಳ್ಳೆಯದು ಹಾಗೆ ಮಾಡುವುದರಿಂದ ಆತನ ಆತ್ಮ ರಕ್ಷಣೆ ಆಗುವುದಿಲ್ಲ ಆತನ ಆತ್ಮ ರಕ್ಷಣೆ ಆತನು ಜೀವಂತವಾಗಿರುವಾಗ ತನ್ನ ಪಾಪಕ್ಕಾಗಿ ಪಶ್ಚಾತ್ತಾಪ ಪಟ್ಟು ಯೇಸುವನ್ನು ತನ್ನ ಸ್ವಂತ ರಕ್ಷಕ ಒಡೆಯನೆಂದು ಸ್ವೀಕರಿಸುವುದಾದರೆ ದೇವರ ಕೃಪೆ ಆತನ ಮೇಲೆ ಬರುತ್ತದೆ ಆಗ ಆತನಿಗೆ ಪಾಪದಿಂದ ಶಾಪದಿಂದ ರೋಗದಿಂದ ಮರಣದಿಂದ ನಿತ್ಯ ನಾಶದಿಂದ ಬಿಡುಗಡೆ ಉಂಟಾಗುತ್ತದೆ ಹಲ್ಲೆಲೂಯಾ ಬಿಡುಗಡೆ ಹೊಂದಿದೆಲ್ಲರೂ ಕೈಯನ್ನೆತ್ತು ದೇವರಿಗೆ ಸ್ತೋತ್ರವನ್ನು ಹೇಳಿ ಹಲ್ಲೆಲೂಯಾ ಥ್ಯಾಂಕ್ ಯು ಜೀಸಸ್ ನನಗೆ ಬಿಡುಗಡೆ ಕೊಟ್ಟಕ್ಕಾಗಿ ಸ್ತೋತ್ರ ಕರ್ತನೆ ಆಮೇನ್ ಈ ವಾಕ್ಯವನ್ನು ಪುನಃ ನೋಡುವಾಗ ನಾವು ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಅಂತ ಒಂದು ಸ್ಥಿತಿಯಲ್ಲಿ ನಾವು ಅಂತ ಒಂದು ಮೋಸದಲ್ಲಿ ನಾವು ಇದ್ದವರು ನಾವೇನು ಒಳ್ಳೆಯವರಲ್ಲ ನಾವು ಅಂತ ಒಂದು ಡಿಸೆಪ್ಷನ್ ಮೋಸದಲ್ಲಿದ್ದವರು ಆದರೆ ದೇವರ ಕೃಪೆ ನಮ್ಮನ್ನು ಹುಡುಕಿ ಬಂತು ಆ ಸುವಾರ್ತೆಯ ಮೂಲಕ ಹಲ್ಲೆಲೂಯಾ ಆ ಕೃಪೆಯು ಹಲ್ಲೆಲೂಯಾ ನಮ್ಮ ಒಳಗೆ ಬಂತು ನಮ್ಮನ್ನು ಅದು ಬದಲಾಯಿಸಿತು ಇಲ್ಲಿ ನಾವು ನೋಡ್ತೇವೆ ಕತ್ತಲೆಯನ್ನು ಸೋಲಿಸುವುದಕ್ಕೆ ಬೆಳಕು ನಮ್ಮ ಒಳಗೆ ಬಂತು ಆ ಬೆಳಕು ಏನಾಗಿದೆ ಆ ಬೆಳಕು ಯೇಸು ಕ್ರಿಸ್ತನಾಗಿದ್ದಾನೆ ಆದರೆ ಈ ವಾಕ್ಯದಲ್ಲಿ ಓದುವಾಗ ದೇವ ಪ್ರಭಾವ ಜ್ಞಾನವು ಎಂಬ ಪ್ರಕಾಶ ಅಂದ್ರೆ ದೇವರ ಜ್ಞಾನ ನಾನು ಇವತ್ತು ಕ್ರಿಸ್ತ ಯೇಸುನಲ್ಲಿ ಯಾರಾಗಿದ್ದೇನೆ ಕ್ರಿಸ್ತ ಯೇಸು ನನಗಾಗಿ ಏನು ಮಾಡಿದ್ದಾನೆ ಅದರ ಜ್ಞಾನ ಎಲ್ಲರಲ್ಲಿ ದೇವರ ಜ್ಞಾನ ಸತ್ಯದ ಜ್ಞಾನ ವಾಕ್ಯದ ಜ್ಞಾನ ನಮ್ಮಲ್ಲಿ ಹೆಚ್ಚುವಾಗ ದೇವರ ಬೆಳಕು ನಮ್ಮಲ್ಲಿ ಹೆಚ್ಚುತ್ತದೆ ಪ್ರೈಸ್ ದಿ ಲಾರ್ಡ್ ಹಲ್ಲೆಲೂಯಾ ಮುಂದಿನ ವಾಕ್ಯದಲ್ಲಿ ನೋಡುತ್ತೇವೆ ಏಳನೇ ವಾಕ್ಯದಲ್ಲಿ ಈ ಬೆಳಕು ಈ ದೇವರ ಜ್ಞಾನವು ನಮ್ಮದು ಅಲ್ಲ ಅದು ದೇವರಿಂದ ನಮಗೆ ಸಿಕ್ಕಿದ್ದು ಎಲ್ಲರೂ ನಾವು ಹೇಳುವ ದೇವರಿಂದ ನಮಗೆ ಸಿಕ್ಕಿದ್ದು ಏಳನೇ ವಾಕ್ಯದ ಏನು ಬರೆದಿದೆ ಈ ಬಲ ಅಧಿಕವಾದ ಬಲ ಅಂದರೆ ಮರಣವನ್ನು ಸೋಲಿಸಿದ ಬಲ ಪಾಪವನ್ನು ಸೋಲಿಸಿದ ಬಲ ಶಾಪಗಳನ್ನು ಮುರಿದು ಹಾಕಿದ ಬಲ ಡಿಪ್ರೆಷನ್ ತೆಗೆದು ಹಾಕಿದ ಬಲ ಅಲ್ಲಿಯ ಮಾಟ ಮಂತ್ರಗಳನ್ನು ಸುಟ್ಟು ಹಾಕಿದ ಬಲ ದೇವರ ಬಲ ಯೇಸುವಿನ ಬಲ ಇವತ್ತು ನಮ್ಮ ಒಳಗಿದೆ ಈ ಬಲವು ನಮ್ಮದಲ್ಲ ನಾವು ಪುಣ್ಯ ಕಾರ್ಯ ಮಾಡಿ ಸಿಕ್ಕಿದ್ದಲ್ಲ ನಾವು ತೆಂಗಿನಕಾಯಿ ಒಡೆದು ಕ್ಯಾಂಡಲ್ ಹಚ್ಚಿಸಿ ಅಲ್ಲಿಯ ನಮಗೆ ಸಿಕ್ಕಿದ್ದಲ್ಲ ಇದು ದೇವರಿಂದಲೇ ಬಂದದ್ದು ನಾವು ಜೋರಾಗಿ ಹೇಳುವ ದೇವರಿಂದಲೇ ಬಂದದ್ದು ಹಲ್ಲೆಲೂಯಾ ಎಲ್ಲಿ ಬಂದಿದಂತೆ ಆ ವಾಕ್ಯದಲ್ಲಿ ನೋಡುವಾಗ ಏಳನೇ ವಾಕ್ಯದಲ್ಲಿ ಈ ಬಲ ದಿಕ್ಕವು ದೇವರದ್ದೇ ಹೊರತು ನಮ್ಮ ಒಳಗಿಂದ ಬಂದದ್ದಲ್ಲವೆಂದು ತೋರಿಸುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟಗಳಲ್ಲಿ ನಮಗುಂಟು ಇವತ್ತು ಕ್ರಿಸ್ತ ಯೇಸುವನ್ನು ಸ್ವೀಕರಿಸಿದ ನಾವು ನಮ್ಮ ಒಳಗೆ ದೇವರ ರಾಜ್ಯವಿದೆ
ದೇವರ ಸಮಾಧಾನವಿದೆ, ದೇವರ ಶಕ್ತಿ ಇದೆ, ದೇವರ ಕೃಪೆ ಇದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದೇವ ಪ್ರಭಾವ ಜ್ಞಾನದ ಬೆಳಕು ಪ್ರಕಾಶವು ಇವತ್ತು ನಮ್ಮ ಒಳಗೆ ಈ ಮಣ್ಣಿನ ಘಟಕಗಳಲ್ಲಿ ಉಂಟು. ಈಗ ಇದನ್ನು ಹೇಗೆ ಪ್ರಜ್ವಲಿಸುವುದು? ಫಾರ್ ಎಕ್ಸಾಂಪಲ್ ಯೋಚಿಸುವ ಸಹೋದರ ಲ್ಯಾನ್ಸಿ ಹತ್ರ ಒಂದು 500 ವಾಟ್ ಎಲೆಕ್ಟ್ರಿಸಿಟಿ ಇದೆ. ಊರಲ್ಲೆಲ್ಲ ಕತ್ತಲಾಗಿದೆ, ಅವರಲ್ಲಿ ಎಲೆಕ್ಟ್ರಿಸಿಟಿ ಇದೆ, ಆದರೆ ಆತನು ಅದನ್ನು ಉಪಯೋಗಿಸುವುದಿಲ್ಲದಿದ್ದರೆ ಇಡೀ ಊರಿಗೆ ಬೆಳಕಾಗುವುದಿಲ್ಲ, ಕುಟುಂಬಕ್ಕೆ ಬೆಳಕಾಗುವುದಿಲ್ಲ, ಇವನ್ ಅವನಿಗೇನೆ ಕೂಡ ಅದು ಉಪಯೋಗ ಆಗುವುದಿಲ್ಲ. ಇವತ್ತು ಕ್ರೈಸ್ತರಾದ ನಾವು ನಮ್ಮೊಳಗೆ ಈ ಮಣ್ಣಿನ ಘಟಕದಲ್ಲಿ ದೇವರ ಬೆಳಕು ಇದೆ, ಯೇಸು ಕ್ರಿಸ್ತನ ಸಾಮರ್ಥ್ಯ ಇದೆ, ಯೇಸು ಕ್ರಿಸ್ತನ ಕೃಪೆ ಇದೆ. ಇದನ್ನು ನಾವು ಹೇಗೆ ಅಲ್ಲಿಗೆ ಪ್ರಜ್ವಲಿಸುವುದು ಅದನ್ನು ನಾವು ನೋಡುವ. ನಾವು ಹೋಗುವ ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 2:13 ಓದುವ, ನಾನು ಇಂಗ್ಲಿಷ್ ಅಲ್ಲಿ ಓದ್ತೇನೆ, ಕನ್ನಡದಲ್ಲಿ ಬರುವವರಿಗೆ. ನಾಟ್ ಇನ್ ಯುವರ್ ಓನ್ ಸ್ಟ್ರೆಂತ್, ಫಾರ್ ಇಟ್ ಈಸ್ ಗಾಡ್ ಹೂ ಈಸ್ ಆಲ್ ಹೂ ಇಫೆಕ್ಚುಲಿ ಅಟ್ ವರ್ಕ್ ಇನ್ ಯು ಎನರ್ಜೈಸಿಂಗ್ ಅಂಡ್ ಕ್ರಿಯೇಟಿಂಗ್ ಇನ್ ಯು ದ ಪವರ್ ಅಂಡ್ ದ ಡಿಸೈರ್ ಬೋತ್ ಟು ವಿಲ್ and to work for his good pleasure and satisfaction and delight. ಈ ವಾಕ್ಯವನ್ನು ಕನ್ನಡದಲ್ಲಿ ಓದುವಾಗ, ಯಾಕೆಂದರೆ ದೇವರೇ ತನ್ನ ಸ್ವಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು ಪ್ರಯತ್ನವನ್ನು ಉಂಟು ಮಾಡುತ್ತಾ ಇದ್ದಾನೆ. ನಾವು ಇಂಗ್ಲಿಷ್ ಅಲ್ಲಿ ಓದುವಾಗ ಎಂಪ್ಲಿಫೈಡ್ ವರ್ಷನ್ ಅಲ್ಲಿ ಇಲ್ಲಿ ಬರೆದುಂಟು, ಇದು ಏನು ನಮ್ಮಲ್ಲಿ ಬದಲಾವಣೆ ಉಂಟಾಗಿದೆ, ನಮ್ಮ ಒಳಗೆ ಬೆಳಕು ಬಂದದ್ದು, ನಾವು ಬದಲಾದದ್ದು, ನಾವು ದೇವರಿಗಾಗಿ ಜೀವಿಸುವುದು, ನಾವು ಸುಳ್ಳನ್ನು ಬಿಟ್ಟದ್ದು, ನಾವು ಪಾಪವನ್ನು ಬಿಟ್ಟದ್ದು, ಇದೆಲ್ಲ ನಮ್ಮ ಬಲದಿಂದಲ್ಲ, ನಮ್ಮ ಒಳಗೆ ದೇವರು ಕಾರ್ಯ ಮಾಡುತ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮ್ಮ ಒಳಗಿರುವ ಆ ಶ್ರಮಿಸುವ ಗುಣ, ನಮ್ಮ ಒಳಗೆ ಆ ಒಂದು ಆತ್ಮಗಳಿಗಾಗಿ ಪ್ರಾರ್ಥಿಸುವ ಭಾರ, ಸುವಾರ್ತೆ ಕೊಡುವ ಭಾರ, ಹಲ್ಲೆಲೂಯಾ, ಈ ಎಲ್ಲ ಒಳ್ಳೆಯ ಸಂಗತಿಯ ಬಿತ್ತನೆ. ಆಮೇನ್. ದೇವರು ದೇವರಾತ್ಮನ ಮೂಲಕ ಆತನ ವಾಕ್ಯದಿಂದ ನಮ್ಮೊಳಗೆ ಮಾಡಿದ್ದಾನೆ. ಪ್ರೈಸ್ ಗಾಡ್. ಇಂಗ್ಲಿಷ್ ಅಲ್ಲಿ ಬರಲುಂಟು, ಇದೆಲ್ಲವೂ ನಮ್ಮ ಬಲದಿಂದ ಆದದ್ದಲ್ಲ, ಇದು ದೇವರು ನಮ್ಮೊಳಗೆ ಕಾರ್ಯ ಸಾಧಿಸುವುದರಿಂದ, ದೇವರು ನಮ್ಮಲ್ಲಿ ಕಾರ್ಯ ಮಾಡುವುದರಿಂದ, ಹಲ್ಲೆಲೂಯಾ, ಆತನ ಶಕ್ತಿಯ ಪ್ರಕಾರ, ಹಲ್ಲೆಲೂಯಾ, ಆತನ ಸಂತೋಷಕ್ಕಾಗಿ ಆತ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾನೆ. ಫಾರ್ ಇಟ್ ಈಸ್ ಗಾಡ್ ವಿಚ್ ವರ್ಕ್ಸ್ ಇನ್ ಯು ಬೋತ್ ಟು ವಿಲ್ ಅಂಡ್ ಟು ಡೂ ಈಸ್ ಗುಡ್ ಪ್ಲೇಷರ್. ಎಂಪ್ಲಿಫೈಡ್ ಅಲ್ಲಿ ಬರೆಯಲ್ಪಟ್ಟಿದೆ, ಇಫೆಕ್ಚುಯಲಿ ವರ್ಕಿಂಗ್, ಕಂಟಿನ್ಯೂಸ್ಲಿ ವರ್ಕಿಂಗ್. ದೇವರು ಯಾವಾಗ ಕಂಟಿನ್ಯೂಸ್ಲಿ ಕೆಲಸ ಮಾಡ್ತದೆ ಅಂದರೆ, ನಾವು ಸುವಾರ್ತೆಯನ್ನು ಸ್ವೀಕಾರ ಮಾಡಿದ ನಂತರ, ನಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟ ನಂತರ, ನಾವು ಪ್ರತಿದಿನ ದೇವರ ವಾಕ್ಯವನ್ನು ಓದುವಾಗ, ನಾವು ಪ್ರತಿದಿನ ದೇವರನ್ನು ನಾವು ಆರಾಧಿಸುವಾಗ, ನಾವು ಪ್ರತಿದಿನ ದೇವರನ್ನು ನಾವು ಬಯಸುವಾಗ, ದೇವರು ಸತತವಾಗಿ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ಕಾರ್ಯ ಮಾಡುತ್ತಾ ಇದ್ದಾರೆ. ಅಂದರೆ ನಮಗೆ ದೇವರು ಪರಿಶುದ್ಧತೆಯನ್ನು ಯೇಸುವಿನ ಮೂಲಕ ಕೊಟ್ಟಿದ್ದಾರೆ, ಅದನ್ನು ಕಾಪಾಡುವ ಜವಾಬ್ದಾರಿ ನಮಗೆಲ್ಲರಿಗಿದೆ. ಆ ಪರಿಶುದ್ಧತೆಯ ಮೇಲೆ ಪರಿಶುದ್ಧತೆಯಲ್ಲಿ ನಾವು ನಡೆಯುವಾಗ ನಾವು ದೇವರಿಗಾಗಿ ಪ್ರಜ್ವಲಿಸುವವರಾಗಿದ್ದೇವೆ. ನಾವೆಲ್ಲರೂ ಹೇಳುವ ದೇವರಿಗಾಗಿ ಪ್ರಜ್ವಲಿಸುವವರು, ಕ್ರಿಸ್ತನಿಗಾಗಿ ಪ್ರಜ್ವಲಿಸುವವರು. ಹಲ್ಲೆಲೂಯಾ, ನಾವು ಕರೆಯಲ್ಪಟ್ಟದ್ದು, ಹಲ್ಲೆಲೂಯಾ, ದೇವರಿಗಾಗಿ ಪ್ರಜ್ವಲಿಸುವುದಕ್ಕಾಗಿ, ಕ್ರಿಸ್ತನಿಗಾಗಿ ಪ್ರಜ್ವಲಿಸುವುದಕ್ಕಾಗಿ. ನಾವು ನೋಡುವ ಸೆಕೆಂಡ್ ಪಾರ್ಟ್, ನಾವು ಹೇಗೆ ಕ್ರಿಸ್ತನಿಗಾಗಿ ಪ್ರಜ್ವಲಿಸಲು ಸಾಧ್ಯ. ಫಸ್ಟ್, ನಮಗೆ ಗೊತ್ತಾಗಬೇಕು ಈ ವಾಕ್ಯದ ಆಧಾರದ ಮೇಲೆ ನಮ್ಮ ಹೃದಯದಲ್ಲಿ, ಹಲ್ಲೆಲೂಯಾ, ಕ್ರಿಸ್ತನು ಒಳೆಯುತ್ತಾ ಇದ್ದಾನೆ. ನಮ್ಮ ಜೀವಿತದಲ್ಲಿ ದೇವರ ಪ್ರಭಾವ ಜ್ಞಾನ ಎಂಬ ಪ್ರಕಾಶವೂ ಇದೆ. ಯೇಸು ಕ್ರಿಸ್ತ ನಮ್ಮಲ್ಲಿ ಜೀವಿಸ್ತಾ ಇದ್ದಾನೆ. ದ ನಾಲೆಜ್ ಇಸ್ ಇಂಪಾರ್ಟೆಂಟ್. ಯಾವಾಗ ಈ ಸತ್ಯ ಜ್ಞಾನವು ನಮ್ಮಲ್ಲಿ ಇರುತ್ತದೆ, ಈ ಜ್ಞಾನದಲ್ಲಿ ನಾವು ಬೆಳೆಯುತ್ತೇವೆ, ನಮಗೆ ಬಿಡುಗಡೆ ಸಿಗುತ್ತದೆ. ಸೆಕೆಂಡ್ ಪಾರ್ಟ್, ದ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಅನ್ನು ನೋಡುವ. ಅದೇ ಫಿಲಿಪ್ಪದಲ್ಲಿ ಬರೆದ ಪತ್ರಿಕೆ 2:14 ವಾಕ್ಯವನ್ನು ನಾವೆಲ್ಲರೂ ಓದುವ.
I will read from Amplified Version. Do all things without grumbling and without fault finding and without complaining against God and questioning and doubting in your mind. ಅಂದ್ರೆ ದೇವರು ನಿಮಗೆ ಯಾವ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ, ಆಗಿರ್ಬೋದು ಒಂದು ಗಂಡನಿಗೆ ಹೆಂಡತಿಯಾಗಿ ದೇವರು ನಿಮ್ಮನ್ನು ನಿಲ್ಲಿಸಿದ್ದಾರೆ, ಆಗಿರ್ಬೋದು ಒಂದು ಹೆಂಡತಿಗೆ ಗಂಡನಾಗಿ ದೇವರು ನಿಮ್ಮನ್ನು ನಿಲ್ಲಿಸಿದ್ದಾರೆ, ಆಗಿರ್ಬೋದು ಒಂದು ಕುಟುಂಬಕ್ಕೆ ಒಂದು ಸಪೋರ್ಟ್ ಆಗಿ ದೇವರು ನಿಮ್ಮನ್ನು ನಿಲ್ಲಿಸಿದ್ದಾರೆ, ಆಗಿರ್ಬೋದು ಒಂದು ಸಭೆಗೆ ನಿಮ್ಮನ್ನು ಒಂದು ಕಂಬವನ್ನಾಗಿ, ಒಬ್ಬ ಪ್ರಾರ್ಥಿಸುವ ವ್ಯಕ್ತಿಯನ್ನಾಗಿ ಅಥವಾ ಆರಾಧನೆಯನ್ನು ನಡೆಸುವ ವ್ಯಕ್ತಿಯನ್ನಾಗಿ, ವಾಕ್ಯ ಸಾರುವ ವ್ಯಕ್ತಿಯನ್ನಾಗಿ ಅಥವಾ ಇತರರನ್ನು ಸಭೆಗೆ ತರುವ ವ್ಯಕ್ತಿಯನ್ನಾಗಿ ದೇವರು ನಿಮ್ಮನ್ನು ನಿಲ್ಲಿಸಿದ್ದಾರೆ. ಓಕೆ, ಈ ಎಲ್ಲ ಕಾರ್ಯಗಳನ್ನು, ಆಗಿರ್ಬೋದು ನಾವು ಬಾಡಿಗೆ ಮನೆಯಲ್ಲಿದ್ದೇವೆ, ಆಗಿರ್ಬೋದು ನಾವು ಸ್ವಂತ ಮನೆಯಲ್ಲಿದ್ದೇವೆ, ಆಗಿರ್ಬೋದು ನಮಗೆ ಇವತ್ತು ಮನೆ ಇಲ್ಲ, ನೋ ಪ್ರಾಬ್ಲಮ್. ಯಾವ ಸ್ಥಿತಿಯಲ್ಲಿ ನಾವು ಇದ್ದರೂ ನಾವೇನು ಏನು ಮಾಡಬೇಕು? ಗುಣಗುಟ್ಟದೆ, ಅಯ್ಯೋ ನನಗೆ ಹೀಗಾಯ್ತಪ್ಪ, ನಾನು ಕ್ರಿಸ್ತ ಯೇಸುವಿನಲ್ಲಿದ್ದೇನೆ, ನನಗೆ ಯಾಕೆ ಹೀಗಾಯಿತು, ಆ ರೀತಿ ನಾವು ಗುಣಗುಟ್ಟದೆ. ನಾವು ಇನ್ನೊಬ್ಬರಲ್ಲಿ ದೋಷವನ್ನು ಹುಡುಕದೆ, ನಾವು ದೇವರ ವಿರುದ್ಧ ಮಾತನಾಡದೆ, ಹಲ್ಲೆಲೂಯಾ, ದೇವರಿಗೆ ಪ್ರಶ್ನೆ ಕೇಳುವುದನ್ನು ಬಿಟ್ಟು ದೇವರ ವಾಗ್ದಾನಗಳನ್ನು ನಂಬಿ ನಾವು ನಡೆಯುವಾಗ, ಎಂಪ್ಲಿಫೈಡ್ ಬೈಬಲ್ ಪ್ರಕಾರ ಈ ಎಲ್ಲ ಸಂಗತಿಗಳು ನಮ್ಮಲ್ಲಿ ಇರುವಾಗ 15ನೇ ವಾಕ್ಯ ಹೇಳ್ತದೆ, ದಟ್ ಯು ಶೋ ಯುವರ್ ಸೆಲ್ಫ್ ಟು ಬಿ ಬ್ಲೇಮ್ಲೆಸ್, ಗಿಲ್ಟ್ಲೆಸ್, ಇನ್ನೋಸೆಂಟ್, ಅನ್ಕಂಟಾಮಿನೇಟೆಡ್ ಚೈಲ್ಡ್ ಆಫ್ ಗಾಡ್, ವಿದೌಟ್ ಬ್ಲೇಮಿಶ್, ವಿದೌಟ್ faultless in the midst of the crooked and the wicked generation whom you are seen as a bright light, as a shining star clearly shining in the dark world. Hallelujah. ದೇವರ ವಾಕ್ಯ ಹೇಳ್ತದೆ ನಮ್ಮ ಹೃದಯದೊಳಗೆ ಇವತ್ತು ಸುವಾರ್ತೆಯ ಮೂಲಕ ಆತನ ಬೆಳಕು ಬಂದಿದೆ, ಆತನ ಕೃಪೆ ಬಂದಿದೆ, ಆತನ ದಯೆ ನಮಗೆ ಸಿಕ್ಕಿದೆ. ಈ ಜ್ಞಾನದಲ್ಲಿ ನಾವು ಇದ್ದುಕೊಂಡು, ಈ ಆಶೀರ್ವಾದದಲ್ಲಿ ನಾವು ಇದ್ದುಕೊಂಡು ನಾವು ದೇವರನ್ನು ಸ್ತುತಿಸುವಾಗ, ದೇವರೇ ನಿನಗೆ ಸ್ತೋತ್ರ, ಈ ಮಣ್ಣಿನ ಘಟಕದೊಳಗೆ ಹಲ್ಲೆಲೂಯಾ ನಿನ್ನ ನಿಕ್ಷೇಪ, ನಿನ್ನ ಬಲ, ನಿನ್ನ ಕೃಪೆ, ನಿನ್ನ ದಯೆ ತುಂಬಿದೆ, ಅದಕ್ಕಾಗಿ ಸ್ತೋತ್ರ. ಯಾವ ಸ್ಥಾನದಲ್ಲಿ ನನಗೆ ಇಟ್ಟಿದ್ದಿ, ಈ ಸ್ಥಾನದಲ್ಲಿ ನಾನು ಫೇತ್ಫುಲ್ ಆಗಿ ನಿನ್ನ ಸೇವೆಯನ್ನು ಮಾಡುತ್ತೇನೆ, ನಿನ್ನನ್ನು ಮೆಚ್ಚಿಸುವ ನಿನ್ನ ಯೋಧನಾಗಿ, ನಿನ್ನ ಮಗನಾಗಿ ನಾನು ಬಾಳುತ್ತೇನೆ. ಹಾಗೆ ಆಗಿರ್ಬೋದು ನಿಮ್ಮ ಹೆಂಡತಿಯಲ್ಲಿ ಸ್ವಲ್ಪ ಕೊರತೆ ಇರಬಹುದು, ಆಗಿರ್ಬೋದು ನಿಮ್ಮ ಗಂಡನಲ್ಲಿ ಸ್ವಲ್ಪ ಕೊರತೆ ಇರಬಹುದು, ಆಗಿರ್ಬೋದು ನಿಮ್ಮ ಮಕ್ಕಳಲ್ಲಿ ಕೊರತೆ ಇರಬಹುದು, ಆಗಿರ್ಬೋದು ಸಭೆಯಲ್ಲಿರುವ ಕೆಲವು ಜನರಲ್ಲಿ ಏನೋ ಕೊರತೆ ಇರಬಹುದು, ಅದು ಏನು ಇದ್ದರೂ ಅದಕ್ಕಾಗಿ ತಲೆ ಕೆಡಿಸದೆ ನಮ್ಮಲ್ಲಿರುವ ಯೇಸುವಲ್ಲಿ ನಾವು ಸಂತೋಷಿಸಿ, ಯಾವತ್ತೂ ಕೂಡ ಗುಣಗುಟ್ಟದೆ, ಯಾವತ್ತೂ ಕೂಡ ಬೇರೆಯವರಲ್ಲಿ ದೋಷವನ್ನು ಹುಡುಕದೆ, ದೇವರ ವಿರುದ್ಧ ಮಾತನಾಡದೆ, ದೇವ ಸಭೆಯ ವಿರುದ್ಧ, ದೇವ ಸೇವಕರ ವಿರುದ್ಧ ಮಾತನಾಡದೆ, ದೇವರು ಕೊಟ್ಟಿರುವ ವಾಗ್ದಾನವನ್ನು ಪ್ರಶ್ನಿಸದೆ ನಾವು ಅಲ್ಲೆಲ್ಲೂಯ ಸಂತೋಷವಾಗಿರುವಾಗ ಅಲ್ಲೆಲ್ಲೂಯ ಈ ವಾಕ್ಯ ಹೇಳ್ತದೆ ನಾವು ಈ ಲೋಕದಲ್ಲಿ ಅಲ್ಲೆಲ್ಲೂಯ ಬ್ರೈಟ್ ಲೈಟ್ಸ್, ಶೈನಿಂಗ್ ಸ್ಟಾರ್ಸ್ ಆಗಿ ಹೊಳೆಯುವುದಕ್ಕೆ ಸಾಧ್ಯ ಎಂದು ದೇವರ ವಾಕ್ಯವು ನಮಗೆ ಇಲ್ಲಿ ತಿಳಿಸುತ್ತದೆ. ಪ್ರಿಯರೇ, ನಮಗೆ ಕೃಪೆಯ ಮೇಲೆ ಕೃಪೆ ಕೊಡಲ್ಪಟ್ಟಿದೆ, ನಾವು ಬದಲಾಗುವುದಕ್ಕೆ, ಎಲ್ಲರೂ ಹೇಳುವ ಬದಲಾಗುವುದಕ್ಕೆ, ಹಲ್ಲೆಲೂಯ ನಮ್ಮ ಜೀವಿತ ಬದಲಾಗುವುದಕ್ಕೆ, ಕೃಪೆಯ ಮೇಲೆ ಕೃಪೆ ಕೊಡಲ್ಪಟ್ಟಿದೆ, ನಾವು ಈ ಲೋಕದಲ್ಲಿ ಕ್ರಿಸ್ತನನ್ನು ಅಲ್ಲಿ ಪ್ರಚಾರ ಪಡಿಸುವುದಕ್ಕಾಗಿ ಕೃಪೆಯ ಮೇಲೆ ನಮಗೆ ಕೃಪೆ ಕೊಡಲ್ಪಟ್ಟಿದೆ. ನಮ್ಮಲ್ಲಿರುವ ಆ ವೀಕ್ನೆಸ್,
ಲೋಕಕ್ಕೆ ಸಂಬಂಧಪಟ್ಟ ಸಂಗತಿಗಳು ದೇವರು ಮೆಚ್ಚದ ಸಂಗತಿಗಳು ಯೇಸುವಿನ ನಾಮದಲ್ಲಿ ಹೋಗುವುದಕ್ಕೆ ಅಲ್ವಿಯ ದೇವರು ನಮಗೆ ಕೃಪೆಯ ಮೇಲೆ ಕೃಪೆಯನ್ನು ಕೊಟ್ಟಿದ್ದಾನೆ. ಈ ಕೃಪೆಯಲ್ಲಿ ನಾವು ಸಂತೋಷಿಸುವ ನಮ್ಮ ಜೀವಿತ ಎಂಬ ಈ ಹೊಲದಲ್ಲಿ ಇರುವ ಎಲ್ಲ ಕಳೆಗಳನ್ನು ತೆಗೆದುಹಾಕಿ ದೇವರ ವಾಕ್ಯ ಎಂಬ ಬೀಜ ಅಲ್ವಿಯ ಆ ಬೀಜದ ಬೆಳೆ ನಮ್ಮಲ್ಲಿ ಬೆಳೆಯಲಿ. ನಮ್ಮ ಮನಸ್ಸಿನಲ್ಲಿರುವ ಎಲ್ಲ ಕಳೆಗಳು ಯೇಸುವಿನ ನಾಮದಲ್ಲಿ ದೂರವಾಗಿ ದೇವರ ವಾಕ್ಯ ಎಂಬ ಬೀಜದ ಬೆಳೆ ಹಾರ್ವೆಸ್ಟ್ ಆಫ್ ದ ವರ್ಡ್ ಆಫ್ ಗಾಡ್ ಅಲ್ವಿಯ ಕೀಪ್ ಆನ್ ಇನ್ಕ್ರೀಸ್ ಇನ್ ಅಸ್. ಹಲ್ಲೆಲೂಯ. ಇನ್ನು ಎರಡು ಮೂರು ವಾಕ್ಯವನ್ನು ಓದುವ. ಹೇಗೆ ನಾವು ಈ ಲೋಕದಲ್ಲಿ ಪ್ರಜ್ವಲಿಸುವುದು? ನಾವು ಎಫೆಸರ ಬರೆದ ಪತ್ರಿಕೆ 5:1 ನಾವು ಒಂದೊಂದು ವಾಕ್ಯವನ್ನು ಓದಿ ಅಲ್ಲಿಯ ಮುಂದಕ್ಕೆ ಹೋಗುವ. ಓಕೆ, ಇಲ್ಲಿ ಬರೆಯಲ್ಪಟ್ಟಿದೆ, ದೇವರು ನಿಮಗೆ ಕ್ರಿಸ್ತನಲ್ಲಿ ಶ್ರಮಿಸಿದ್ದನಲ್ಲ. ಹಲ್ಲೆಲೂಯ, ಸ್ತೋತ್ರ. ಆದ್ದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ಈಗ ನಮಗೆ ಕ್ಷಮಾಪಣೆ ಸಿಕ್ಕಿದೆ, ನಮ್ಮನ್ನು ದೇವರು ಆತನ ರಕ್ತದಿಂದ ತೊಳೆದಿದ್ದಾನೆ. ಆದರೆ ನಾವು ದೇವರ ಮಕ್ಕಳಿಗೆ ತಕ್ಕ ಹಾಗೆ ನಾವು ಜೀವಿಸಲಿಕ್ಕಿದೆ. 2, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಿಮ್ಮಲ್ಲೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆ ಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಮೊದಲು ದೇವರ ಪ್ರಿಯರಾದ ಮಕ್ಕಳ ಹಾಗೆ ತಕ್ಕ ಹಾಗೆ ನಾವು ನಡೆಯಲಿಕ್ಕಿದೆ. 2, ನಾವು ಪ್ರೀತಿಯಲ್ಲಿ ನಡೆಯಲಿಕ್ಕಿದೆ. 3, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಅನೇಕರು ಈ ರೀತಿ ಬೋಧಿಸ್ತಾರೆ, ನಾನು ಬಿದ್ದರೂ ನಾವೇ ಒಳಗೆ, ಎದ್ದರೂ ನಾವೇ ಒಳಗೆ. ಪ್ರಿಯನೇ, ಅಲ್ಲಿಯ ಹೊಸ ಒಡಂಬಡಿಕೆಯಲ್ಲಿ ನಾವೇ ಇಲ್ಲ. ಹೊಸ ಒಡಂಬಡಿಕೆಯಲ್ಲಿ ಇರುವುದು ಕೃಪೆ. ಹೊಸ ಒಡಂಬಡಿಕೆಯಲ್ಲಿ ಇರುವುದು ಅಲ್ಲಿಯ ಯೇಸು ಕ್ರಿಸ್ತನು ನಮ್ಮನ್ನು ಕರೆದದ್ದು. ಅಲ್ಲಿಯ ಮೊದಲು ದೇವರ ಮಕ್ಕಳಾಗಿ ಜೀವಿಸುವುದಕ್ಕೆ, ಪ್ರೀತಿಯಲ್ಲಿ ಜೀವಿಸುವುದಕ್ಕೆ, ನಮ್ಮ ಒಳಗಿರುವ ಪಾಪ ಸಂಬಂಧ ಸಂಗತಿಗಳನ್ನು ತೆಗೆದುಹಾಕಿ, ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವೆಲ್ಲವೂ ನಮ್ಮಿಂದ ದೂರವಾಗಬೇಕು. ಇದರಲ್ಲಿ ಜೀವಿಸಿ ನಾನು ಪರಲೋಕಕ್ಕೆ ಹೋಗುತ್ತೇನೆ ಎಂಬುದು ಅದು ಸುಳ್ಳು. ಪಾಪದಲ್ಲಿ ಜೀವಿಸಿ ಪರಲೋಕದ ಕನಸು ಕಾಣುವುದು ಅದು ಮೋಸತನ. 4 ನೋಡ್ತೇವೆ, ಹೊಲಸು ಮಾತು, ಹುಚ್ಚು ಮಾತು, ಕುಚೋದ್ಯ ಮಾತು ಇವು ಬೇಡ, ಅಯುಕ್ತವಾಗಿದೆ. ಇವುಗಳನ್ನು ಬಿಟ್ಟು ದೇವರಿಗೆ ಉಪಕಾರ ಸ್ತುತಿ ಮಾಡುವುದು ಉತ್ತಮ. ಜಾರರು, ದುರಾಚಾರಿಗಳು, ವಿಗ್ರಹಾರಾಧಕರಂತಿರುವ ಲೋಭಿಗಳು, ಇವರಲ್ಲಿ ಒಬ್ಬರಿಗಾದರೂ ಕ್ರಿಸ್ತನ ಮತ್ತು ದೇವರ ರಾಜ್ಯದಲ್ಲಿ ಬಾಧ್ಯತೆ ಇಲ್ಲವೇ ಇಲ್ಲವೆಂದು ನಿಮಗೆ ಚೆನ್ನಾಗಿ ಬರಲಿಲ್ಲವೇ? ಹಲ್ಲೆಲೂಯ. ಸ್ವಲ್ಪ ನಾವು ಮೇಲೆ ಕೊಂಡೋಗುವ. ಉರುಳಿಲ್ಲದ ಮಾತುಗಳನ್ನಾಡು ಅವರಿಗೆ ಕಿವಿ ಕೊಟ್ಟು ಮೋಸವಾಗಬೇಡಿರಿ. ಅಂತ ಕೃತ್ಯಗಳ ನಿಮಿತ್ತ ದೇವರ ಕೋಪವು ಆತನಿಗೆ ಅವಿಧೇಯರಾಗಿರುವ ಮೇಲೆ ಬರುತ್ತದೆ. ಈ ವಾಕ್ಯವನ್ನು ಗಮನಿಸಿರಿ, ಯಾಕೆಂದರೆ ಇವತ್ತು ತುಂಬಾ ಕಡೆಯಲ್ಲಿ ಸುಳ್ಳು ಬೋಧನೆ ಬರುತ್ತಾ ಇದೆ. ದೇವರನ್ನು ಮೆಚ್ಚಿಸುವ ಬದಲು ಜನರನ್ನು ಮೆಚ್ಚಿಸುವ ಬೋಧನೆ ಬರುತ್ತಾ ಇದೆ. ಆ ಬೋಧನೆಯಲ್ಲಿ ಒಂದು ಬೋಧನೆ ಇದಾಗಿದೆ, ದೇವರು ಯೇಸುವನ್ನು ಶಿಕ್ಷಿಸಿ ಆಗಿದೆ, ದೇವರು ಆತನೆಲ್ಲ ಕೋಪವನ್ನು ಯೇಸುವಿನ ಮೇಲೆ ಹಾಕಿ ಆಗಿದೆ. ಇವತ್ತು ನೀನು ಕ್ರಿಸ್ತನಲ್ಲಿ ಏನು ಮಾಡಿದರೂ ದೇವರು ನಿನಗೆ ಶಿಕ್ಷಿಸುವುದಿಲ್ಲ, ಅದು ಸುಳ್ಳು ಬೋಧನೆ. ಯಾಕೆಂದರೆ ಇಲ್ಲಿ ನಾವು ನೋಡುತ್ತೇವೆ, ಈ ರೀತಿ ನಾವು ಜೀವಿಸುವುದಾದರೆ ಯಾವ ಪಾಪಗಳಿಗಾಗಿ ಯೇಸು ಕ್ರಿಸ್ತನು ಸತ್ತನು, ಯಾವ ಪಾಪದಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದನು, ಅದೇ ಪಾಪದಲ್ಲಿ ನಾವು ಜೀವಿಸುವುದಾದರೆ ದೇವರ ಕೋಪವು ಅವಿಧೇಯರ ಮೇಲೆ ಬರುವುದೆಂದು ಅಲ್ಲಿ ಬರೆಯಲ್ಪಟ್ಟಿದೆ. ನಾವು ಕಂಟಿನ್ಯೂಸ್ ಓದುವ. ಹಲ್ಲೆಲೂಯ. ಥ್ಯಾಂಕ್ ಯು ಜೀಸಸ್.
ಓಕೆ ಉರುಳಿಲ್ಲದ ಮಾತುಗಳನ್ನು ಆಡುವವರಿಗೆ ಕಿವಿ ಕೊಟ್ಟು ಮೋಸ ಹೋಗಬೇಡಿರಿ. ಬಿದ್ದರೆ ನಾವೇ ಒಳಗೆ, ಎದ್ದರೂ ನಾವೇ ಒಳಗೆ ಅಂತ ಹೊಸ ಟೀಚಿಂಗ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನೀವು ಏನು ಮಾಡಿದರೂ ದೇವರು ನಿಮ್ಮನ್ನು ಕ್ಷಮಿಸುತ್ತಾರೆ, ಅದು ಸುಳ್ಳು. ನಾವು ದೇವರ ಭಯಭಕ್ತಿಯಲ್ಲಿ ನಡೆಯುವಾಗ ಮಾತ್ರ ದೇವರ ಕೃಪೆಯನ್ನು ಹೊಂದಲಿಕ್ಕೆ ಸಾಧ್ಯ. ಅವಿದ್ಯೆಯಲ್ಲಿ ನಡೆಯುವವರಿಗೆ ದೇವರ ಕೋಪ ಇದೆ, ಈಗ ಸಹ ಬರೆಯಲ್ಪಟ್ಟಿದೆ. ನೀವು ಅವರೊಂದಿಗೆ ಪಾಲುಗಾರರಾಗಬೇಡಿರಿ. ನೀವು ಇಂದಿನ ಕಾಲದಲ್ಲಿ, ಎಲ್ಲರೂ ಓದಿ ಎಂಟನೇ ವಾಕ್ಯ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಎಂದರೆ ಯಾರು ಪಾಪದಲ್ಲಿದ್ದಾನೆ, ಯಾರು ಮೋಸದಲ್ಲಿದ್ದಾನೆ, ಯಾರು ವಿಘ್ನಾರಾಧನೆಯಲ್ಲಿದ್ದಾನೆ, ಆತನು ಕತ್ತಲೆಯಲ್ಲಿದ್ದಾನೆ. ಯಾರು ತಂದೆ ತಾಯಿಗಳಿಗೆ ಗೌರವ ಕೊಡುವುದಿಲ್ಲ, ಯಾರು ತನ್ನ ಹೆಂಡತಿಯನ್ನು ಪ್ರೀತಿಸುವುದಿಲ್ಲ, ಯಾರು ತನ್ನ ಗಂಡನಿಗೆ ವಿಧೇಯರಾಗಿ ನಡೆಯುವುದಿಲ್ಲ, ಅವರು ಕತ್ತಲೆಯಲ್ಲಿದ್ದಾರೆ. ಅವರಿಗೆ ಇವತ್ತು ಕೂಡ ಪಾಪದಿಂದ ಬಿಡುಗಡೆ ಸಿಗಲಿಲ್ಲ. ಅವರ ಕಾಲ ಯೋಚಿಸುವುದು ಮಾತ್ರ, ನನ್ನ ಪಾಪವು ಕ್ಷಮಿಸಲ್ಪಟ್ಟಿದೆ. ಪಾಪವು ಕ್ಷಮಿಸಲ್ಪಟ್ಟಿರುವುದಾದರೆ ನಿನ್ನ ಜೀವಿತವು ಬದಲಾಗುತ್ತದೆ. ಹಲ್ಲೆಲೂಯಾ. ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಆಮೆನ್. ನಮ್ಮ ಒಳಗೆ ಕ್ರಿಸ್ತನ ಬೆಳಕು ಇದೆ. ಆ ಬೆಳಕಿನ ಸಹಾಯದಿಂದ ನಾವು ಬೆಳಕಿನವರಂತೆ ನಡೆದುಕೊಳ್ಳುವ ಬೆಳಕಿನ ಫಲವು ಉಪಕಾರದಲ್ಲಿಯೂ, ನೀತಿಯಲ್ಲಿಯೂ, ಸತ್ಯದಲ್ಲಿಯೂ ಕಾಣಿಸುತ್ತದೆ. ಹೇಗೆ ಗೊತ್ತಾಗುವುದು ರೋಷನ್ ನೀತಿಯಲ್ಲಿದ್ದಾನೆ ಅಂತ? ಹಲ್ಲೆಲೂಯಾ. ಆತನ ಫಲಗಳು ಉಪಕಾರ, ಇನ್ನೊಬ್ಬರಿಗೆ ಸಹಾಯ ಮಾಡುವ ಹೃದಯ, ನೀತಿಯಲ್ಲಿ ನಡೆಯುವ ಜೀವಿತ, ಸತ್ಯದಲ್ಲಿ ನಡೆಯುವ ಜೀವಿತ. ಈ ಫಲಗಳು ಒಂದು ವೇಳೆ ನಮ್ಮಲ್ಲಿ ತೋರಿ ಬರುವುದಾದರೆ ನಾವು ಬೆಳಕಿನ ಮಕ್ಕಳಾಗಿದ್ದೇವೆ. ನಾವು ಈ ಲೋಕದಲ್ಲಿ ಯೇಸುಗಾಗಿ ನಾವು ಪ್ರಜ್ವಲಿಸುವವರಾಗಿದ್ದೇವೆ. 11ನೇ ವಾಕ್ಯವನ್ನು ಓದುವ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬಾರದು, ಅವುಗಳಲ್ಲಿ ಪಾಲುಗಾರರಾಗದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ನಾವು ಎಲ್ಲ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಕತ್ತಲೆಯ ಸಂಗತಿ, ಕತ್ತಲೆಯ ಕೃತ್ಯಗಳನ್ನು ನಾವು ತೆಗೆದುಹಾಕಿ ದೇವರಿಗೆ ಮೆಚ್ಚುಗೆ ಆಗುವ ಅಲ್ಲಿಯ ಸಂಗತಿಗಳನ್ನು ಏನೆಂದು ನಾವು ಪರಿಶೋಧಿಸಿ ಅಲ್ಲಿಯ ತಿಳಿದುಕೊಳ್ಳುವ ಆತನ ಮಾರ್ಗದಲ್ಲಿ ನಾವು ನಡೆಯುವ. ಆಮೇನ್. ಬನ್ನಿ, ಸಮಯದಲ್ಲಿ ನಮ್ಮನ್ನೇ ನಾವು ದೇವರ ಹಸ್ತಕ್ಕೆ ಒಪ್ಪಿಸಿ, ದೇವರೇ ನಿನ್ನ ವಾಕ್ಯಗಳಿಗಾಗಿ ಸ್ತೋತ್ರ. ಕೃಪೆಯ ಮೇಲೆ ಕೃಪೆಯನ್ನು ನೀನು ನಮಗೆ ಅನುಗ್ರಹಿಸಿದೆ, ಅದಕ್ಕಾಗಿ ಸ್ತೋತ್ರ. ಅಲ್ಲಿಯ ನಮ್ಮ ಒಳಗೆ ನಿನ್ನ ಬೆಳಕು ಇದೆ, ಅದಕ್ಕಾಗಿ ಸ್ತೋತ್ರ. ಬೆಳಕಿನಲ್ಲಿರುವವನು ನೀತಿಯಲ್ಲಿಯೂ, ಸತ್ಯದಲ್ಲಿಯೂ, ಉಪಕಾರದಲ್ಲಿಯೂ ನಡೆಯುತ್ತಾನೆ. ಆ ಫಲಗಳು ಆತನಲ್ಲಿ ತೋರಿ ಬರುತ್ತದೆ ಎಂದು ನಿನ್ನ ವಾಕ್ಯದ ಮೂಲಕ ನಮಗೆ ನೀನು ತೋರಿಸಿಕೊಟ್ಟಕ್ಕಾಗಿ ಸ್ತೋತ್ರ. ಕರ್ತನ, ಈ ಸಮಯದಲ್ಲಿ ನಮ್ಮೆಲ್ಲ ದುರ್ಬಲತೆಗಳನ್ನು, ವೀಕ್ನೆಸ್ಗಳನ್ನು ನಿನ್ನ ಮುಂದೆ ನಾವು ತರುತ್ತೇವಪ್ಪ. ಕರ್ತನೆ, ನಿನ್ನ ರಕ್ತದ ಮೂಲಕ ನಮ್ಮನ್ನು ಪರಿಶುದ್ಧ ಮಾಡಿದ್ದಿ. ಆದರೂ ಕೂಡ ಕರ್ತನೆ, ನಮ್ಮಲ್ಲಿ ಅನೇಕ ಒಂದು ರಕ್ತ ಸಂಬಂಧವಾದ ನಿನಗೆ ಇಷ್ಟವಿಲ್ಲದ ಸಂಗತಿಗಳಿದೆ, ಅದೆಲ್ಲವೂ ಯೇಸುವಿನ ನಾಮದಲ್ಲಿ ದೂರವಾಗಲಿ. ಕರ್ತನೆ, ನಾವು ನಿನ್ನಲ್ಲಿ ಸದಾ ಆನಂದಿಸುವಂತೆ, ಯಾವ ವಿಷಯದಲ್ಲಿ ಗುಣಗುಟ್ಟದೆ, ಯಾರಲ್ಲಿ ಕೂಡ ದೋಷವನ್ನು ಹುಡುಕುವವರು ನಾವು ಆಗದೆ, ನಿನ್ನ ವಿರುದ್ಧ ನಾವು ಮಾತನಾಡದೆ, ನಿನ್ನ ವಾಗ್ದಾನಗಳು ನಮ್ಮಿ ನಡೆಯುವಂತೆ ನಮಗೆ ನೀನು ಸಹಾಯ ಮಾಡು. ಯೇಸು ಕ್ರಿಸ್ತ ನಾಮದಲ್ಲಿ ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಥ್ಯಾಂಕ್ ಯು ಜೀಸಸ್.